ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪರಮ ಪ್ರಸಾದದಲ್ಲಿರುವ ಓ ನಮ್ಮ ಪ್ರೀತಿಯ ಪ್ರಭು ಯೇಸುವೆ, ನಿಮ್ಮ ಪ್ರೀತಿಗಾಗಿ, ನಿಮ್ಮ ಈ ಪ್ರಸನ್ನತೆಗಾಗಿ ನಮ್ಮನ್ನು ಸದಾ ರಕ್ಷಿಸಿ ಕಾಪಾಡುತ್ತಿರುವುದಕ್ಕಾಗಿ ನಿಮಗೆ ವಂದನೆ, ನಿಮಗೆ ಆರಾಧನೆ. ಇದು ನಿಮ್ಮನ್ನು ಯೇಸುವೆ ಇವರೆಲ್ಲರೂ ಆಶೀರ್ವದಿಸಲ್ಪಡಲಿ. ಈ ದಿನದಲ್ಲಿ ಅವರ ಕೆಲಸ ಕಾರ್ಯಗಳು, ಜವಾಬ್ದಾರಿಗಳು ಆಶೀರ್ವದಿಸಲ್ಪಡಲಿ. ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಆಶೀರ್ವದಿಸಲ್ಪಡಲಿ. ಓ ನಿತ್ಯಾಧಾರ ಮಾತೆಯೇ, ಇವರಿಗಾಗಿ ನಿಮ್ಮ ಪುತ್ರ ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸಿರಿ. ಪ್ರಿಯರೇ, ಇಂದು ಧರ್ಮಸಭೆಯು ಶ್ರೇಷ್ಠ ಸಂತೆಯಾಗಿರುವ 4ನೆಯ ಶತಮಾನದ ಸಂತ ಮೋನಿಕಾ ಇವರನ್ನ ಸ್ಮರಿಸಿಕೊಳ್ಳುತ್ತಿದೆ. ನಿರಂತರ ಪ್ರಾರ್ಥನೆಯ ಮಹಾತಾಯಿ ಎಂದೇ ಪ್ರಖ್ಯಾತಿ ಪಡೆದ ಸಂತರಿವರು. ಧರ್ಮಸಭೆಯ ಪ್ರಖ್ಯಾತ ಧರ್ಮ ಪಂಡಿತ ಸಂತ ಅಗಸ್ತಿನರ ತಾಯಿ, ಕ್ರೈಸ್ತನಲ್ಲದ ಪ್ಯಾಟ್ರಿಷಿಯಸ್ ಎಂಬುವನ ಜೊತೆ ಇವರ ವಿವಾಹವಾಯಿತು. ಇವರ ಪ್ರಾಮಾಣಿಕ ಎಡೆಬಿಡದ ಪ್ರಾರ್ಥನೆಯ ಫಲವಾಗಿ ಪ್ಯಾಟ್ರಿಷಿಯಸ್ ಒಬ್ಬ ಕ್ರೈಸ್ತನಾದ. ಇವರ ಮಗ ಅಗಸ್ತಿನರ ದುಷ್ಟ ಜೀವನ ಕ್ರಮ ಬದಲಾಗಬೇಕಾದರೆ ಕಣ್ಣೀರಿನ ಪ್ರಾರ್ಥನೆಯೇ ಈಕೆಯ ಪ್ರಾರ್ಥನೆಯೇ ಕಾರಣ. ಅಂತಿಮವಾಗಿ ಅಗಸ್ಟಿನರು ಮನ ಬದಲಾವಣೆಗೊಳ್ಳುತ್ತಾರೆ. ಮುಂದೆ ಆತ ಧರ್ಮಸಭೆಯ ಶ್ರೇಷ್ಠ ಸಂತನಾಗಲು ಕಾರಣರಾಗುತ್ತಾರೆ. ಇವರು ಎಲ್ಲ ತಾಯಂದಿರ ಪಾಲಕಿ. ಈ ಶ್ರೇಷ್ಠ ಸಂತರ ಮಧ್ಯಸ್ಥಿಕೆಯಲ್ಲಿ ನಮ್ಮ ನಮ್ಮ ತಾಯಂದಿರಿಗಾಗಿ ಪ್ರಾರ್ಥಿಸೋಣ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಬೇಡಿಕೊಳ್ಳುತ್ತಾ ದೇವರ ವಾಕ್ಯವೊಂದನ್ನು ಆಲಿಸೋಣ. ಅದಕ್ಕೆ ಆ ಧನಿ, ಬಲ ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ. ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೆ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ, ಬಾ, ನಿನ್ನ ಧನಿಯ ಸೌಭಾಗ್ಯದಲ್ಲಿ ಭಾಗಿಯಾಗೋ ಎಂದ. ಪ್ರಿಯರೇ, ಪ್ರಭುಯೇಸು ನನ್ನನ್ನ ನಿಮ್ಮನ್ನ ನೋಡಿ ಇದೇ ಮಾತುಗಳನ್ನಾಡಬೇಕಾದರೆ ನಮಗೆ ನೀಡಿರುವ ಪ್ರತಿಯೊಂದು ಜವಾಬ್ದಾರಿಗಳನ್ನ, ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡಲು ನಾವು ಪ್ರಯತ್ನಿಸಬೇಕು. ನಿಷ್ಠೆಯಿಂದ ಮಾಡಿದಾಗ ದೇವರು ಆ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಳ್ಳುತ್ತಾರೆ. ನನಗೆ ಮತ್ತು ನಿಮಗೆ ಸ್ವರ್ಗ ಸೌಭಾಗ್ಯದಲ್ಲಿ ಭಾಗಿಯಾಗುವ ಅವಕಾಶವನ್ನು ನೀಡುತ್ತಾರೆ. ಅಷ್ಟೇ ಅಲ್ಲ, ಇಹ ಜೀವನದಲ್ಲಿ ನಮ್ಮೆಲ್ಲ ಪ್ರಯತ್ನಗಳನ್ನು, ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ಪ್ರಭು ಆಶೀರ್ವದಿಸುತ್ತಾರೆ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ಆಶೀರ್ವದಿಸಿ ಕಾಪಾಡಿ.